ಪ್ರಿಯ ವೀಕ್ಷಕರೇ, ವೆಲ್ಕಮ್ ಟು ಟಾರ್ಗೆಟ್ ಕನ್ನಡ ನ್ಯೂಸ್. ನಾನು ನಿಮ್ಮ ನವೀನ್ ಮರಳವಾಡಿ. ಇದು ಸಿನಿಮಾ ಅಪ್ಡೇಟ್ಸ್. ಕಲಾವಿದರು, ಆಟಗಾರರು ಸೇರಿದಂತೆ ಸೆಲೆಬ್ರಿಟಿಗಳು ಆಗಾಗ ತಮ್ಮ ಜೀವನದಲ್ಲಾದ ಕಹಿ ಘಟನೆಗಳನ್ನು ಹೊರಹಾಕುತ್ತಿರುತ್ತಾರೆ. ಹಾಗೆ ಕೆಲವೊಂದು ಆಘಾತಕಾರಿ ವಿಷಯ ಹೊರಹಾಕ್ತಾರೆ. ಈಗ ಫ್ರೆಂಚ್ ಮಾಡೆಲ್ ನಟಾಲಿ ಆಂಟೋನಿಯಾ ಬಾಂಬ್ ಸಿಡಿಸಿದ್ದಾರೆ. ಫುಟ್ಬಾಲ್ ಆಟಗಾರರೊಬ್ಬರು ನಟಾಲಿಗೆ ಒಂದು ರಾತ್ರಿ ಕಳೆಯುವಂತೆ ಆಫರ್ ಮಾಡಿದ್ದರಂತೆ. ಇದಕ್ಕೆ ಲಕ್ಷಗಟ್ಟಲೆ ಹಣ ನೀಡುವುದಾಗಿ ಹೇಳಿದ್ದರಂತೆ. 50 ವರ್ಷದ ಆಂಟ್ರಿಯಾನಿ ಫ್ರೆಂಚ್ ನಿಯತಕಾಲಿಕೆಯೊಂದಕ್ಕೆ ಈ ಹೇಳಿಕೆ ನೀಡಿದ್ದಾರೆ. ಅನೇಕ ಅಸಭ್ಯ ಆಫರ್ಗಳು ಬಂದಿದ್ದವು, ಆದರೆ ಫುಟ್ಬಾಲ್ ಆಟಗಾರ ಇಟ್ಟ ಆಫರ್ ಭಿನ್ನವಾಗಿತ್ತೆಂದು ಹೇಳಿದ್ದಾರೆ. ನಟಾಲಿ ಆಂಟ್ರಿಯಾನಿ ಜೊತೆ ರಾತ್ರಿ ಕಳೆಯಲು ಫುಟ್ಬಾಲ್ ಆಟಗಾರ 50,000 ಯೂರೋ, ಅಂದರೆ ಸುಮಾರು 43,25,676 ರೂಪಾಯಿ ಆಫರ್ ಇಟ್ಟಿದ್ದರಂತೆ. ಆದರೆ ನಾನು ಈ ಆಫರ್ ಅಲ್ಲಗೆಳದೆ ಎಂದು ನಟಾಲಿ ಹೇಳಿದ್ದಾರೆ. ಆಟಗಾರ ಫ್ರೆಂಚ್ ರಾಷ್ಟ್ರೀಯ ತಂಡದೊಂದಿಗೆ ಸಂಬಂಧ ಹೊಂದಿದ್ದರು ಎಂದು ಮಾಡೆಲ್ ಹೇಳಿದ್ದಾರೆ. ಇದು ತುಂಬಾ ನಾಚಿಕೆಗೇಡಿನ ಸಂಗತಿ. ಅವರು ಇಂಥ ಕೆಲಸ ಮಾಡುತ್ತಾರೆಂದು ನಾವು ಎಂದೂ ಭಾವಿಸಿರಲಿಲ್ಲವೆಂದು ನಟಾಲಿ ಹೇಳಿದ್ದಾರೆ. 2014ರಲ್ಲಿ ಫ್ರೆಂಚ್ ಟಿವಿ ಶೋ ಸೀಕ್ರೆಟ್ ಸ್ಟೋರಿ ಮತ್ತು 2 ವರ್ಷಗಳ ನಂತರ ಹಾರ್ಟ್ ಬ್ರೇಕ್ ವಿಲ್ಲಾದಲ್ಲಿ ನಟಾಲಿ ಕಾಣಿಸಿಕೊಂಡಿದ್ದರು. ಪ್ಯಾರಿಸ್ನಲ್ಲಿ ಜನಿಸಿದ ನಟಾಲಿಯ ಆಗಾಗ ಸುದ್ದಿಯಲ್ಲಿರುತ್ತಾರೆ. ತನಗಿಂತ 1/4 ವಯಸ್ಸಿನ ಪುರುಷರ ಜೊತೆ ಸಂಬಂಧ ಹೊಂದಿದ್ದ ನಟಾಲಿ ಸುದ್ದಿಯಲ್ಲಿದ್ದರು. ಇನ್ಸ್ಟಾಗ್ರಾಮ್ನಲ್ಲಿ 3,41,000ಕ್ಕೂ ಹೆಚ್ಚು ಫಾಲೋವರ್ಸ್ ಹೊಂದಿದ್ದಾರೆ.